ಥಿಯೇಟರ್ ಸಮಸ್ಯೆ ಯಾವಾಗಲೂ ಬರ್ತಾನೇ ಇರುತ್ತೆ, ಹೋಗ್ತಿರ್ತೀವಿ, ಮಾಡಕ್ಕಾಗಲ್ಲ. ಆಮೇಲೆ ಮಾತುಕತೆ ಅನ್ನೋದು ಕೆಲವು ಸತಿ ಬಾಯಲ್ಲಿ ಹೇಳ್ತೀವಿ, ಕೆಲವು ಸತಿ ಅಗ್ರಿಮೆಂಟ್ ಆಗ್ತೀವಿ. ಸೊ ಅದು ಪ್ರೊಡ್ಯೂಸರ್ ಅಂಡ್ ಎಕ್ಸಿಬಿಟರ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗುತ್ತೆ. ಅದು ಇದ್ರಲ್ಲಿ ಯಾರು ತಪ್ಪು ಅವ್ರ ತಪ್ಪ ಅಂತೇಳಿ, ಇಂಡಸ್ಟ್ರಿ ನಮ್ಮ ಫ್ಯಾಮಿಲಿ ತರ ಎವ್ರಿಥಿಂಗ್ ವಿಲ್ ಹ್ಯಾಪನ್. ಒಂದೊಂದು ಸತಿ ಚಿಕ್ಕ ಚಿಕ್ಕ ಒಂದು ಸಮಸ್ಯೆಗಳು ಬರುತ್ತೆ, ಅದು ನಾವು ಪರಿಹಾರ ಮಾಡ್ಕೊಬೇಕು, ಕರೆಕ್ಟ್ ಆಗಿ ನೋಡ್ತಾ ಹೋಗ್ಬೇಕು. ಬಟ್ ಅದ್ರ ಮಧ್ಯೆ ಇದು ಅಂದ್ರೆ ಇದು ಅಪ್ಪು ಸಿನಿಮಾ ರಿಲೀಸ್ ಆಗಿರೋದು ಎಮೋಷನ್, ಇದು ಲಾಟ್ ಆಫ್ ಎಮೋಷನಲ್ ಕನೆಕ್ಟಿವಿಟಿ ಇದೆ, ನಮಗೂ ಇದೆ. ಯಾಕಂದ್ರೆ ಅಭಿಮಾನಿಗಳಿಗೆ ಅಭಿಮಾನಿ ಕನೆಕ್ಟಿವಿಟಿ ಇಲ್ಲ, ನಮ್ಗೆ ನಮ್ಮ ಬ್ಲಡ್ ಕನೆಕ್ಟಿವಿಟಿ ಇದೆ, ನಾವು ಯಾವತ್ತೂ ಬಿಟ್ಕೊಳಕ್ ಇಷ್ಟಪಡಲ್ಲ. ಬಟ್ ಸಮಸ್ಯೆ ನಮ್ಮ ನಾವು ಪ್ರೊಡ್ಯೂಸರ್ ಪರವಾಗೂ ಇರ್ತೀವಿ, ಎಕ್ಸಿಬಿಟರ್ ಪರವಾಗೂ ಇರ್ತೀವಿ, ಶೇವರ್ ಪರವಾಗೂ ಇರ್ತೀವಿ. ಇದೆಲ್ಲ ಇದಕ್ಕೆಲ್ಲ ಹೆಚ್ಚಿನ ನಾವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ. ಅವ್ರು ಬಂದು ನನಗೆ ಮೂರು ಸತಿ ಫೋನ್ ಮಾಡಿ, ಏನ್ ಚಿನ್ನ ಏನಾಗಿದೆ, ವಾಟ್ಸ್ ಅಪ್ ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರಿಗೆ ನಮ್ಮ ಫ್ಯಾಮಿಲಿ ಮೇಲೆ ಇರ್ತಾರೆ, ಇಡೀ ಇಂಡಸ್ಟ್ರಿ ಮೇಲೆ ಇರೋ ಕಾಳಜಿನ ನಾವು ಯಾವಾಗ ಅಪ್ರಿಷಿಯೇಟ್ ಮಾಡ್ಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿ ಅವ್ರಿಗೆ ತುಂಬಾ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿರ್ಗ ಬೆಳಿಗ್ಗೆ ಅವ್ರು ಮೀಟ್ ಮಾಡ್ತಾರೆ, ಏನ್ ಪ್ರಾಬ್ಲಮ್ ಇದ್ರು ಚೇಂಬರ್ ಜಯರಾಜ್ ಅವರು ಫೋನ್ ಮಾಡಿದ್ರು ನನ್ನ ಮೂರು ಸತಿ, ನಾನು ಶ್ರೀಕಾಂತ್ ಅವರು ಮಾಡಿದ, ಆಮೇಲೆ ಚೇತನ್ ಬಂದಿದ್ರು ಡೈರೆಕ್ಟರ್, ಅವ್ರ ಹತ್ರ ಮಾತಾಡಿದ್ವಿ. ಆಮೇಲೆ ಅವರು ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದಾಗ ಕಿಶೋರ್ ನಿನ್ನೆ ಹಾಸ್ಪಿಟಲ್ ಇದ್ದವರು ಬಂದು ಈ ತರ ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಬಟ್ ಇದ್ರಲ್ಲಿ ಯಾರು ತಪ್ಪು ಅಂತ ನಾವು ಹುಡುಕೋದು ಬೇಡ. ಬಟ್ ಐ ಥಿಂಕ್ ಯಾರದೇ ಪಿಕ್ಚರ್ ಬಂದ್ರೆ ನಾವೇ ಬೇಡ ಅಂತ ಹೇಳಲ್ಲ, ಬರ್ಲಿ ಅದೇ. ಬಟ್ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಅವ್ರು ತೆಗೆದ್ರೆ ಎಷ್ಟು ಸರಿ ಅನ್ನೋದು ಎಲ್ಲರೂ ಒಂದು ಪ್ರಶ್ನೆ ಕಾಡುತ್ತೆ. ಬಟ್ ಇವರೆಲ್ಲಾದ್ರು ಐ ಥಿಂಕ್ ಯಾರಿಗೂ ತೊಂದರೆ ಆಗದ ರೀತಿಯ ಒಂದು ಸಮಸ್ಯೆಯನ್ನ ಪರಿಹಾರ ಆಗಿದೆ. ಅಭಿಮಾನಿಗಳು ಯಾರು ಆತಂಕ ಪಡಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ಇದ್ದೀವಿ, ಎಲ್ಲರೂ ಇದ್ದೀವಿ, ಎಲ್ಲರೂ ಅದಕ್ಕೆ ಫೈಟ್ ಮಾಡ್ಬೇಕು, ಯಾಕಂದ್ರೆ ಈಗ ಒಂದೊಂದ್ಸತಿ ಆಗುತ್ತೆ ಅದ. ಸೊ ಇದರಲ್ಲಿ ನಾವು ತಪ್ಪು ಹುಡುಕ್ತಾ ಹೋಗ್ಬೇಡ, ಎಲ್ಲರೂ ಮನುಷ್ಯನೇ, ತಪ್ಪು ಒಂದೊಂದ್ಸತಿ ಆಗುತ್ತೆ ಎಲ್ಲ ಮನುಷ್ಯನಿಗೆ. ಒಂದು ಯಾವ ರೀತಿ ಆಗುತ್ತೆ ಅನ್ನೋದು ಒಂದು ಕ್ವಶನ್ ರೈಸ್ ಆಗುತ್ತೆ. ಅದರಿಂದ ನಾವು ಏನು ಆತಂಕ ಪಡಬೇಕಾಗಿಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಂಡ್ ನನ್ನ ನೇತೃತ್ವ ಎಲ್ಲ ಇಷ್ಟಪಡಲ್ಲ ನಾನು. ಬಂದಿದ್ದು ಯಾವುದೇ ಕನ್ನಡ ಸಿನಿಮಾ ಆಗಲಿ, ನಾನು ತಮ್ಮನ ಸಿನಿಮಾಗೋಸ್ಕರ ಬಂದಿದ್ರೆ ಶಿವಣ್ಣ ಅಂತ ಹೇಳಿ, ಈ ಸಿನಿಮಾ ಯಾರ ಸಿನಿಮಾ ಆದ್ರೂ ಖಂಡಿತ ನಾನು ಬಂದೇ ಬರ್ತೀನಿ. ಯಾಕಂದ್ರೆ ನಮ್ಮ ಸಿನಿಮಾ ಕನ್ನಡ ಭಾಷೆಯ ಸಿನಿಮಾ, ನಮ್ಮ ಭಾಷೆ ಅಂತ ಬಂದಾಗ ಖಂಡಿತ ನಾವು ಬಂದೇ ಬರ್ತೀನಿ. ಅದೇನು ನಾವು ಸೆಕೆಂಡ್ ಕ್ವಶನ್ ಬರದೇ ಬೇಕಾಗಿಲ್ಲ, 100% ಎಲ್ಲ ಸಾಲ್ವ್ ಮಾಡಿದ್ರೆ ಜಯರಾಜ್ ತುಂಬಾ ಥ್ಯಾಂಕ್ಸ್. ಇಲ್ಲ ಕಿಶೋರ್ ಬಂದು ಹಾಸ್ಪಿಟಲ್ ಇದ್ರೆ ಹಾಸ್ಪಿಟಲ್ ಅಂತ ಬಂದು ನೈಟ್ ಓವರ್ ನೈಟ್ ಬಂದು ವಾಣಿಜ್ಯ ಮಂಡಳಿಗೆ ಶಿವಣ್ಣಗೆ ನಾನು ಜೊತೆ ಕೊಡ್ಕೋದು. ಅಭಿಮಾನಿಗಳು